ಕಾರವಾಡ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಕಾಕೆ ಅವರು ನಮ್ಮ ವಾಹಿನಿಯೊಂದಿಗೆ ನೇರ ಸುದ್ದಿಗೋಷ್ಠಿ. ನಾನು ಬಿಜೆಪಿಯಲ್ಲಿ ಸತತವಾಗಿ ಮೂರು ಬಾರಿ ಆರಿಸಿ ಬಂದು ಜನರ ಸೇವೆ ಸಲ್ಲಿಸಿದ್ದೇನೆ. ಆದರೆ ಈ ಸಲ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಜನರ ಸೇವೆ ಮಾಡುತ್ತೇನೆ ಎಂದ ರಾಜು ಕಾಗೆ. ಬಿಜೆಪಿಯಲ್ಲಿ ಸತತವಾಗಿ 15-20 ವರ್ಷಗಳ ಕಾಲ ನಾನು ಜನರೊಂದಿಗೆ ಸ್ಪಂದಿಸಿ ಜನರ ಸಮಸ್ಯೆಗಳನ್ನು ಬಗೆಹರಿಸಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಆದರೆ ಆ ಬಿಜೆಪಿ ಪಕ್ಷದವರು ನನ್ನೊಂದಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಕಾರಣ, ನಾನು ಬಿಜೆಪಿ ಪಕ್ಷ ಬಿಟ್ಟು ಕಾಂಗ್ರೆಸ್ನಿಂದ ಸ್ಪರ್ಧಿಸುತ್ತಿದ್ದೇನೆ. ಈ ಸಲ ಕಾಗವಾಡ ಕ್ಷೇತ್ರದ ಜನರು ನನಗೆ ಆಶೀರ್ವದಿಸಿ ಆರಿಸಿ ತಂದೆ ತರುತ್ತಾರೆ ಎಂಬ ಸ್ಪಷ್ಟತೆ ನೀಡಿದರು. ಬರುವ ಚುನಾವಣೆಯಲ್ಲಿ ಕಾಗೆ ಅವರ ಆಪ್ತರು, ಬೆಂಬಲಿಗರು ಹಾಗೂ ಕಾರ್ಯಕರ್ತರು ಮತ್ತು ಕ್ಷೇತ್ರದ ಜನರು ನನ್ನೊಂದಿಗೆ ಇದ್ದಾರೆ ಎಂದರು. ನಾನು 20-21 ಎರಡು ವರ್ಷ ಬೆಂಗಳೂರಿನಲ್ಲಿ ಹಾಸ್ಪಿಟಲ್ ಇರೋದ್ರಿಂದ ನಾನು ಕೊರೋನಾದಲ್ಲಿ ಯಾವ ಜನರಿಗೂ ಏನೂ ಸಂಬಂಧ ನಾನು ಒಡನಾಟ ಮಾಡಲಿಕ್ಕೆ ಆಗಲಿಲ್ಲ. ಅದು ನನ್ನ ದುರ್ದೈವ. ನಾನೇ ಎರಡು ವರ್ಷ ಹಾಸ್ಪಿಟಲ್ಗಿದ್ದು ಒಂದು ದೊಡ್ಡ ಆಪರೇಷನ್ ಆಗಿದೆ. ಅದಕ್ಕೆ ನಾನು ಕರೋನದಲ್ಲಿ ಏನೂ ಭಾಗಿಯಾಗಿಲ್ಲ. ಮತ ಹಾಕ್ರಿ, ಮುಂದಿನ ದಿನಮಾನಗಳಲ್ಲಿ ಪ್ರಾಮಾಣಿಕವಾದಂಥ ಸೇವೆ ಮಾಡ್ತೀವಿ, ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡ್ತೀವಿ ಇಷ್ಟೇ. ಓಕೆ, ಥ್ಯಾಂಕ್ ಯು. ಈಗಾಗಲೇ ಕಾಗವಾಡ ಮತಕ್ಷೇತ್ರ ಅವು ಮೂಲಭೂತ ಸೌಲಭ್ಯಗಳು, ರಸ್ತೆ, ಕುಡಿನೀರ, ನೀರಾವರಿ ಯೋಜನೆಗಳು, ಸಮುದಾಯ ಭವನಗಳು, ಎಜುಕೇಷನ್, ಹೆಲ್ತ್, ಇದಕ್ಕೆಲ್ಲ ಒತ್ತು ಕೊಟ್ಟಿದ್ದೀವಿ. ಒತ್ತು ಕೊಟ್ಟು ಇವತ್ತು ಎರಡು ಜಿಲ್ಲಾ ಪಂಚಾಯತಿ, ಒಂದು ಮಧುಬಾಯಿ ಮತ್ತು ಒಂದು ಅನಂತಪುರ, ಎರಡು ಜಿಲ್ಲಾ ಪಂಚಾಯತಿ 30 ಹಳ್ಳಿ ಹಳ್ಳಿಗಳಿಗೆ ನೀರು, ನೀರಾವರಿ ಯೋಜನೆಗಳಿಗೆ ಒತ್ತು ಕೊಟ್ಟಿದ್ದೀವಿ ರೀ. ಬಸವೇಶ್ವರಿ ಯಾದ ನೀರಾವರಿ ಪ್ರಾರಂಭ ಮಾಡ್ತೀವಿ ಇನ್ನೊಂದು ವರ್ಷನಾಗ. ಅವ್ರ ಜನರ ಬೇಡಿಕೆ ನೀರಾವರಿ ಆಗಬೇಕು, ನಮ್ಮ ಭವಿಷ್ಯನ ಉಜ್ವಲ ಆಗಬೇಕು ಅನ್ನುವಂಥ ಆ ಜನರ ಬೇಡಿಕೆಗೆ ಸ್ಪಂದನೆ ಮಾಡಿದೀವಿ. ನಾವು ಎಮ್ ಎಲ್ ಎ ಇದ್ದಾಗ, ಲಕ್ಷ್ಮಣ ಸವದಿಯವರು ಎಮ್ ಎಲ್ ಎ ಇದ್ದಾಗ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ, ಎಂ ಬಿ ಪಾಟೀಲ್ ನೀರಾವರಿ ಮುಖ್ಯಮಂತ್ರಿ ಇದ್ದಾಗ ಬಸವೇಶ್ವರಿ ಯಾದ ನೀರಾವರಿ ಪ್ರಾರಂಭ ಮಾಡಿದ್ದೀವಿ. ಈಗಿನವರಿಗೆ ಎಮ್ ಎಲ್ ಎ ಅವರಿಗೆ ಅವರಿಗೆ ಯಾವುದೂ ಸಂಬಂಧ ಇಲ್ಲ. ಸುಮ್ಮನೆ ಅದು ನಾನು ಮಾಡಿದ್ದೀನಿ ಅಂತ ಹೇಳ್ಕೊತವ್ರು ಅಡ್ಡಾಡ್ತಿದ್ದಾರೆ. ಜನ ಅವರಿಗೆ ಮುಂದಿನ ದಿನಮಾನದಲ್ಲಿ ಇದ್ದಾಗ ಮಾತ್ರ ಕಲಿಸ್ತಾರೆ. ಜನ ಏನು ಇಲ್ಲ, ಎಲ್ಲ ಸಮಾಜದಲ್ಲಿ ತಿಳಿದವರು ಇದ್ದಾರೆ. ಅದಕ್ಕಾಗಿ ನಾನು ಅಭಿವೃದ್ಧಿ ಮಾಡಿದ್ದೀನಿ, ನಾನು ಜನಸಂಪರ್ಕದಲ್ಲಿದ್ದೀನಿ. ಅದೇ ನನಗೆ ಸಿರಿದಕ್ಷೆಯಾಗಿ ಹೊಂತದ. ಓಕೆ ಸರ್, ಫ್ಲಾಟ್ ಬಂದಾಗ ಏನು ಕೆಲಸ ಮಾಡೋದು? ಅವ್ರನ್ನೆಲ್ಲ ಊರಿಂದ ಹೊರಗೆ ಬಂದು ಅವ್ರಿಗೆ ವಸತಿ, ಅವ್ರಿಗೆ ಊಟದ ವ್ಯವಸ್ಥೆ, ಅವ್ರ ದನಕರುಗಳಿಗೆ ಮೇವ, 5, 6, 19, 18, 19, 21 ಸತತವಾಗಿ ಪ್ರಭಾವ ಬಂದಾಗ ಅವ್ರ ಜೊತೆಗೆ ಎಲ್ಲೆಲ್ಲಿ ಪ್ರಭಾವ ಬಂದು ಈ ಜೂಳು ಮಂಗಾವತಿ ಶಾಪುರ ಶಿರಗುಪ್ಪಿ ತಂದು ಅವ್ರನ್ನ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಈಗಾಗಲೇ 7 ಚುನಾವಣೆ ಮಾಡಿದ್ದೀನಿ, 4 ಸಲ ಗೆದ್ದು ಬಂದೀನಿ, 3 ಸಲ ಸೋತಿದ್ದೀನಿ. ಜೀವನದಲ್ಲಿ 40 ವರ್ಷ ರಾಜಕಾರಣ ಮಾಡಿದ್ದೀನಿ. ನಾನು ಜಿಲ್ಲಾ ಪಂಚಾಯತಿ ಮೆಂಬರ, ಪಂಚಾಯತಿ ಮೆಂಬರ ಎಲ್ಲ ಹುದ್ದೆಗಳನ್ನು ಅನುಭವಿಸಿದೆ. 40 ವರ್ಷ ರಾಜಕೀಯದ ಅನುಭವಗಳು ತುಂಬ ಹೊಂದಿದ್ದೀನಿ. ರಾಜಕೀಯ ಬದಲಾವಣೆಗಳು, ಇವತ್ತು BJPಯಲ್ಲಿದ್ದೀವಿ, ಇವತ್ತು ಜಗದೀಶ್ ಶೆಟ್ಟರ ಲಕ್ಷ್ಮಣ ಸವದಿಯವರು ಯಾಕೆ ಬಂದರು? ಅನಿವಾರ್ಯತೆ, ಬದಲಾವಣೆ ಆಗಲೇಬೇಕು ಅನ್ನೋಂಥ ಬದಲಾವಣೆಯಿಂದ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ. ಆ ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದೀವಿ. ಈಗಾಗಲೇ 40 ಹಳ್ಳಿ, ಭಾಳ 20 ವರ್ಷದಿಂದ ಎಲ್ಲ ಹಳ್ಳಿಗಳಿಗೆ 60 ಹಳ್ಳಿ, ಎಲ್ಲ ಹಳ್ಳಿಗಳಿಗೆ ನಾವು ಮೂಲಭೂತ ಸೌಕರ್ಯಗಳಲ್ಲಿ ಒಡಿಸುವಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿದ್ದೀವಿ. ಯಾವುದೇ ಕುಂದುಕೊರತೆಗೆ ಸ್ಪಂದನೆ ಮಾಡಿದ್ದೀವಿ. ಜನ ನನ್ನದೇ ಆದಂಥ ಒಂದು ಪಡೆ ಇದೆ, ಪಕ್ಷ, ನಾವು ಕಾರ್ಯಕರ್ತರು ಮತ್ತು ನಮ್ಮ ಪ್ರಯತ್ನ, ಇದು ಒಟ್ಟಿಗೆ ಕೂಡಿ ಒಂದು ಹಂತದಲ್ಲಿ ನಾವು ಗೆಲುವು ಸಾಧಿಸ್ತೀವಿ ಅನ್ನುವಂಥ ಆಶಾಭಾವನೆ ವ್ಯಕ್ತ ಆಗ್ತಾ ಇದೆ. ಅಭಿವೃದ್ಧಿ, ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ, 4 ಸಲ MLA ಆಗಿ, ಯಾವುದೇ ಹಳ್ಳಿಗೆ
ಯಾವುದೇ ಕುಂದು ಕೊರತೆ ಅಲ್ಲಿಯ ನಾಯಕರು ಬಂದರು. ಆ ಊರಿನ ಒಬ್ಬ ಸಣ್ಣ ಮಗು ಹಿಡ್ಕೊಂಡು ದೊಡ್ಡವ್ರ ಮಟ್ಟ ಬಂದಂಥ ಎಲ್ಲ ಅವರಿಗೂ ಅಷ್ಟೇ ಗೌರವದಿಂದ ಅವ್ರಿಗೆ ಸ್ಪಂದನೆ ಮಾಡಿ ಅವ್ರ ಕೆಲಸ ಮಾಡಿಕೊಡುವಂಥ ಪ್ರಯತ್ನಗಳನ್ನು ಮಾಡಿದ್ವಿ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.